ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರ ತೀವ್ರ ಗದ್ದಲ, ಪ್ರತಿಪಕ್ಷಗಳ ಗಲಾಟೆ ನಡುವೆಯೂ ಪ್ರವಾಹ ಪರಿಸ್ಥಿತಿ ಕುರಿತು ಚರ್ಚೆ. ಸಿಎಂ ಲಿಖಿತ ಉತ್ತರ: ಪ್ರತಿಪಕ್ಷಗಳ ಗದ್ದಲದಿಂದ ಸದನದಲ್ಲಿ ಗೊಂದಲ, ಸರ್ಕಾರದ ವಿರುದ್ಧ ನಿರಂತರ ಘೋಷಣೆ, ಧಿಕ್ಕಾರ ಕೂಗಿದ ವಿಪಕ್ಷ ಸದಸ್ಯರು. ಇದು ಇಂದು ಬೆಳಗ್ಗೆಯಿಂದ ವಿಧಾನಸಭೆ ಅಧಿವೇಶನದಲ್ಲಿ ಕಂಡುಬಂದ ಚಿತ್ರಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಮುಂದೆ ಮಾಡಿ ಅಧಿವೇಶನದ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸದನದ ಬಾವಿಗಿಳಿದ ಪ್ರತಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾರಂಭಿಸಿದರು. ವಾಲ್ಮೀಕಿ ಹಗರಣದ ಎಫ್ಐಆರ್ನಲ್ಲಿ ಆರೋಪಿ ಸಚಿವರ ಹೆಸರನ್ನು ನಮೂದಿಸದೆ ಬಿ ನಾಗೇಂದ್ರ ಅವರ ರಕ್ಷಣೆಗೆ ಸರ್ಕಾರ ಕುತಂತ್ರ ನಡೆಸಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆರೋಪ ಮಾಡಿದರು. ಈ ವೇಳೆ ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಸದನದಲ್ಲಿ ಉಂಟಾದ ತೀವ್ರ ಗದ್ದಲದ ವಾತಾವರಣವನ್ನು ತಿಳಿಗೊಳಿಸಲು ಯತ್ನಿಸಿ ವಿಫಲರಾದ ಸ್ಪೀಕರ್ ಯುಟಿ ಖಾದರ್ ಅವರು ಎಲ್ಲ ಸದಸ್ಯರು ಹೆಡ್ಫೋನ್ ಧರಿಸಿಕೊಂಡು ಮಾತು ಮುಂದುವರಿಸಬೇಕೆಂದು ಸದಸ್ಯರಿಗೆ ಸೂಚಿಸಿದರು. ಇತ್ತ ಬಿಜೆಪಿ ಸದಸ್ಯರ ಗದ್ದಲದ ನಡುವೆಯೇ ಕಾಂಗ್ರೆಸ್ನ ಶಿವಲಿಂಗೇಗೌಡ, ಆರ್ವಿ ದೇಶಪಾಂಡೆ, ಭೀಮಾ ನಾಯಕ್, ಕೋಲಾರ ಮಂಜು, ಬಂಗಾರಪೇಟೆ ನಾರಾಯಣಸ್ವಾಮಿ, ಬಿಆರ್ ಪಾಟೀಲ್, ಎಂಪಿ ನರೇಂದ್ರಸ್ವಾಮಿ, ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಮೊದಲಾದವರು ಮಳೆ ಪ್ರವಾಹದ ಕುರಿತು ಮಾತನಾಡಿದರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು, ಬಿಜೆಪಿಯವರ ಹಗರಣಗಳನ್ನು ಬಿಚ್ಚಿಡುತ್ತೇವೆ ಎಂದು ಅವರಿಗೆ ಭಯ ಉಂಟಾಗುತ್ತಿದ್ದು ಅದಕ್ಕೆ ಈ ರೀತಿ ಗದ್ದಲ ಗೊಂದಲ ಉಂಟು ಮಾಡುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಹರಿಹಾಯ್ದರು. ಮನೆ ಮರ್ಯಾದೆ ಇದೆಯಾ? ಇದು ಪ್ರಜಾಪ್ರಭುತ್ವನ? ಇದು ಸಂವಿಧಾನ ಹೇಳಿದೆಯಾ? ಸಂಸದೀಯ ವ್ಯವಸ್ಥೆ ಇದೆಯಾ? ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ, ಸಂಸದೀಯ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ, ಅದರಂತೆ ನಡ್ಕೊಳ್ಳಲ್ಲ. ಇವರು ಬಾಯಿ ಬಂದಾಗಿ ಬೇಜವಾಬ್ದಾರಿ ತಂದಿಂದ ಮಾತಾಡ್ತಾರೆ ಇವರು. ಅಲ್ಲದೆ ಬಿಜೆಪಿಯವರ ಆರೋಪಗಳಿಗೆ ಸದನದಲ್ಲಿ ಲಿಖಿತ ಉತ್ತರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಹಣಕಾಸು ಖಾತೆಯನ್ನು ಹೊಂದಿರುವ ಸಿಎಂ ಸಿದ್ದರಾಮಯ್ಯ ಅವರು ವಾಲ್ಮೀಕಿ ಹಗರಣದಲ್ಲಿ ಆರೋಪಿಯಾಗಿದ್ದಾರೆ, ಕೂಡಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಇತ್ತ ಬಿಜೆಪಿ ಸದಸ್ಯರು ಒಕ್ಕೊರಲಿನಿಂದ ಆಗ್ರಹಿಸಿದರು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್ ಅವರು ಸದನವನ್ನು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮುಂದೂಡಿದರು. ಬ್ಯೂರೋ ರಿಪೋರ್ಟ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ, ಬೆಂಗಳೂರು.